ಬಾಣಂತಿಯರಿಗೆ ಬೆಳ್ಳುಳ್ಳಿ ಖಾರ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊಂಡು ಇವಾಗ ನಾನು ತೊಗರಿಬೇಳೆ ಮೊಸರು ಬೇಳೆನ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನಿಧಾನ ಉರಿನಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪೆಪ್ಪರ್ ಪೌಡರ್ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ನಲ್ಲಿ ನಾನು ಕರಿಬೇವಿನ ಸೊಪ್ಪು, ಪೆಪ್ಪರು ಮತ್ತು ಜೀರಿಗೆನ ಫ್ರೈ ಮಾಡಿದ್ನಲ್ಲ ಅದು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಬಾಂಡ್ಲಿನಲ್ಲಿ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು, ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊಂಡಿಲ್ಲ, ಹಂಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿನ. ತುಪ್ಪದಲ್ಲಿ ಏನೆಲ್ಲ ಫ್ರೈ ಮಾಡಿದ್ದೆ ಅದೆಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡು ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ದಿನ ಇರುತ್ತೆ ನೀರನ್ನು ಸೇರಿಸ್ಕೊಳ್ಳೋಕ್ಕಿಂತ ತುಪ್ಪನ ಸೇರಿಸ್ಕೊಂಡ್ರೆ. ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ನಾನು ಸೈಂಧವ ಲವಣನ ತಗೊಂಡು ರುಬ್ಕೊಂಡಿದ್ದೀನಿ. ಮತ್ತೆ ತುಪ್ಪನ ತಗೊಂಡು ಸಾಸಿವೆನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟಿದ್ನಲ್ವಾ ಪೇಸ್ಟು, ಅದೆಲ್ಲವನ್ನು ತುಪ್ಪದೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಸರಿನಲ್ಲಿ. ನೋಡ್ಬೋದು ತುಪ್ಪ ಜಾಸ್ತಿ ಹಾಕ್ದಷ್ಟು ಜಾಸ್ತಿ ದಿನ ಇಡ್ಬೋದು, ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.